ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪಾ. ಇದೀಗ ವಾರ್ತೆಗಳ ವಿವರ. ಶ್ರೀ ಶಿವಕುಮಾರ ಸ್ವಾಮಿಗಳ ಹುಟ್ಟೂರಾದ ಮಾಗಡಿಯ ವೀರಪುರ ಗ್ರಾಮದಲ್ಲಿ ಶಿವಕುಮಾರ ಸ್ವಾಮಿಗಳ 111ನೇ ಅಡಿ ಎತ್ತರದ ಪ್ರತಿಮೆ ಸ್ಥಾಪನೆ ಹಾಗೂ ವಿವಿಧ ಗ್ರಾಮಾಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಚಾಲನೆ ನೀಡಿದರು. ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಹುಟ್ಟೂರು ಮಾಗಡಿಯ ವೀರಾಪುರದಲ್ಲಿ ಸ್ವಾಮೀಜಿಗಳ 111 ಅಡಿ ಎತ್ತರದ ಪ್ರತಿಮೆಗೆ ಸಿಎಂ ಯಡಿಯೂರಪ್ಪ ಶಂಕುಸ್ಥಾಪನೆ. ತ್ರಿವಿಧ ದಾಸೋಹಿ ನಡೆದಾಡುವ ದೇವರಾಗಿದ್ದಂತಹ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳಿಗೆ ನಾವು ನೀವೆಲ್ಲ ಎಷ್ಟೇ ಗೌರವ ಸಮರ್ಪಣೆ ಸಲ್ಲಿಸಿದರೂ ಅದು ಅವರು ನಾಡಿಗೆ ಸಲ್ಲಿಸಿದ ನಿಸ್ವಾರ್ಥ ಸೇವೆಯ ಮುಂದೆ ಏನೇನು ಅಲ್ಲವೇ ಅಲ್ಲ. ಇನ್ನು ನಾಡಿನ ಜನತೆ ಈಗಾಗಲೇ ಶ್ರೀಗಳ ಹೆಸರಿನಲ್ಲಿ ಭಕ್ತರು ಅನೇಕ ರೀತಿಯಲ್ಲಿ ಸಾಮಾಜಿಕ ಕೆಲಸಗಳನ್ನ ಮಾಡುವ ಮೂಲಕ ನಿತ್ಯವೂ ಶಿವಕುಮಾರ ಮಹಾಸ್ವಾಮೀಜಿಗಳನ್ನ ಸ್ಮರಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರವೂ ಸಹ ಶ್ರೀಗಳ ಗೌರವಾರ್ಥ ಅವರ ಹುಟ್ಟೂರಾದ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ವೀರಾಪುರದಲ್ಲಿ 111 ಅಡಿಗಳ ಪ್ರತಿಮೆಯ ಸ್ಥಾಪನೆಗೆ ಮುಂದಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ವೀರಾಪುರ ಗ್ರಾಮದಲ್ಲಿ ಸ್ವಾಮೀಜಿಗಳ ಪ್ರತಿಮೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ವೇದಿಕೆಯಲ್ಲಿ ಮಾತನಾಡಿದ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಗಂಗಾ ಸ್ವಾಮೀಜಿಗಳು ಶತಾಯುಷಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ನಾಡು ಕಂಡ ಅಚ್ಚರಿ, ನಡೆದಾಡುವ ದೇವರೆಂದೇ ಖ್ಯಾತರಾಗಿದ್ದ ಮಹಾಶ್ರೇಗಳು ತಾರುಣ್ಯದಲ್ಲೇ ತಮ್ಮ ವೈಯಕ್ತಿಕ ಜೀವನವನ್ನ ತ್ಯಾಗ ಮಾಡಿ ಕೊನೆಯುಸಿರು ಇರುವವರೆಗೂ ನಿರಂತರವಾಗಿ ಅವಕಾಶ ವಂಚಿತ ಮಕ್ಕಳಿಗೆ ಅನ್ನದಾಸೋಹದ ಜೊತೆಗೆ ಅಕ್ಷರ ದಾಸೋಹವನ್ನ ನೀಡಿ ಅವರ ಬಾಳು ಉತ್ತಮ ಮಾರ್ಗದಲ್ಲಿ ಸಾಗಲು ಅಡಿಗಲ್ಲು ಹಾಕಿಕೊಟ್ಟ ತ್ರಿವಿಧ ದಾಸೋಹಿ ಸಿದ್ಧ ಪುರುಷರು ಸಿದ್ಧಗಂಗೆಯ ಶ್ರೀಗಳು. ಇಂದು ಅವರ ಹುಟ್ಟೂರಿನಲ್ಲಿ 111 ಅಡಿ ಪ್ರತಿಮೆ ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಿರುವುದು ಸಂತಸದ ವಿಷಯ. ಈ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳು ಸಹ ಮಾಗಡಿ ತಾಲೂಕನ್ನ ಸೇರಿಸಿಕೊಂಡು ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ರಾಜಕೀಯ ಮುಖಂಡರುಗಳು ಪಕ್ಷ ಭೇದ ಮರೆತು ನೀರನ್ನು ಹರಿಸುವ ಕೆಲಸಕ್ಕೆ ಮುಂದಾಗಬೇಕು. ಆಗಲೇ ಸ್ವಾಮೀಜಿಯವರ ಪ್ರತಿಮೆ ನಿರ್ಮಾಣಕ್ಕೆ ಸಂಪೂರ್ಣ ಅರ್ಥ ಸಿಗುತ್ತದೆ ಎಂದರು. ಎಲ್ಲರೂ ಕೂಡ ಒಟ್ಟಾಗಿಸಿ ಪಕ್ಷಾತೀತವಾಗಿ ಕೆಲಸವನ್ನು ಮಾಡುವಂತ ಮನೋಭಾವವನ್ನು ಬೆಳೆಸಿಕೊಂಡ್ರೆ ನಮ್ಮ ನಾಡು ಯಾವ ಅಭಿವೃದ್ಧಿಯ ಸಾಧನೆ ಮಾಡುತ್ತೆ ಎನ್ನುವಂತಹ ಮಾತನ್ನು ಹೇಳ್ತಾ ಇವತ್ತು ಆ ಪರಮ ಪೂಜ್ಯರ ಪುತ್ತಳೆಯನ್ನು ನಿರ್ಮಾಣ ಮಾಡ್ತಾ ಇದೆ. ಪುತ್ತಳೆಯನ್ನು ನಿರ್ಮಾಣ ಮಾಡುವ ಜೊತೆಗೆ ಅವರ ದತ್ತದ ಪುತ್ತಳೆಯನ್ನ ಎಲ್ಲರ ಹೃದಯದಲ್ಲಿ ನಾವು ಸ್ಥಾಪನೆ ಮಾಡ್ಕೋಬೇಕಾಗಿರುವಂತಹ ಅತ್ಯಂತ ಮುಖ್ಯ ಅಂತಹ ಅವರ ತತ್ವಗಳನ್ನ ನಾವೆಲ್ಲರೂ ಕೂಡ ನಮ್ಮ ಬದುಕಿನಲ್ಲಿ ಆಚೆ ಕಂಡುಕೊಳ್ಳೋಣ ಅಂತ ಹೇಳ್ತಾ ಇವತ್ತು ಈ ಕಾರ್ಯವನ್ನು ನಡೆಸಬೇಕಾದ್ರೆ ಇವತ್ತು ಜಿಲ್ಲಾಡಳಿತ ಇರ್ಬೋದು, ಸರ್ಕಾರ ಇರ್ಬೋದು, ಅದಕ್ಕೆ ಜನಪ್ರತಿನಿಧಿ ಇರ್ಬೋದು, ಅವರೆಲ್ಲರೂ ಕೂಡ ತುಂಬಾ ಸಹಕರಿಸಿರುವಂತಹವರು. ವಿಶೇಷವಾಗಿ ನಮ್ಮ ಉದ್ದೇಶವು ನಂತರ ಮಾತನಾಡಿದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ನಾಡು ಕಂಡ ನಮ್ಮ ನಿಮ್ಮೆಲ್ಲರ ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳ ಪುತ್ತಳಿಗೆ ಸರ್ಕಾರದ ವತಿಯಿಂದ ಇಂದು ವೀರಾಪುರದಲ್ಲಿ ಚಾಲನೆ ನೀಡಿದ್ದು ಇನ್ನು 2 ವರ್ಷಗಳಲ್ಲಿ ಸಂಪೂರ್ಣ ಕಾಮಗಾರಿ ಮುಗಿದು ಈ ಸ್ಥಳವನ್ನ ಯಾತ್ರಾ ಸ್ಥಳವನ್ನಾಗಿ ಮಾಡಲು ಮುಂದಾಗಿದ್ದು ಸುಮಾರು 25 ಕೋಟಿ ರು ವೆಚ್ಚದಲ್ಲಿ ರಸ್ತೆ ಸೇರಿದಂತೆ ಹಲವಾರು ಯೋಜನೆಗಳನ್ನ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಶಿಕ್ಷಣ ಕೊಡುವಂತಹ ಒಂದು ಅಪರೂಪದ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡುವ ಮೂಲಕ ಇಡೀ ದೇಶಕ್ಕೆ ಒಂದು ಮಾದರಿಯಾದಂತಹ ಒಂದು ಕೆಲಸವನ್ನು ಮಾಡಿರುವಂತಹದ್ದು ಪ್ರತ್ಯಕ್ಷ ನಾವು ನೋಡಿದ್ದೇವೆ. ಬಹುಶಃ ಬರುವಂತಹ ದಿವಸಗಳಲ್ಲಿ ಸಿದ್ಧಗಂಗಾ ಮಠಕ್ಕೆ ಬರುವಂತಹ ಪ್ರತಿಯೊಬ್ಬ ಭಕ್ತರು ಈ ವೀರಾಪುರದಲ್ಲಿ ಇನ್ನು 2 ವರ್ಷದ ಒಳಗಾಗಿ ಏನು 111 ಅಡಿ ಎತ್ತರದ ಪುತ್ತಳಿ ನಿರ್ಮಾಣ ಆಗುತ್ತದೆ ನೋಡೋದಕ್ಕೆ ಬರುವಂತಾಗಲಿ, ಪ್ರವಾಸೋದ್ಯಮದ ಪ್ರಮುಖ ಕೇಂದ್ರ ಇದಾಗಲಿ, ಸುಮಾರು 80 ಕೋಟಿ ವೆಚ್ಚದಲ್ಲಿ ಈ ಗ್ರಾಮಕ್ಕೆ ಬರುವಂತಹ ಎಲ್ಲ ರಸ್ತೆಗಳು ಕೇಂದ್ರ ವಿದ್ಯುತ್ ಆಗಿರುವ 25 ಕೋಟಿ ವೆಚ್ಚದಲ್ಲಿ
ಇದೇ ವೇದಿಕೆಯಲ್ಲಿ ಭಾಗವಹಿಸಿದ್ದ ಸಂಸದ ಡಿಕೆ ಸುರೇಶ್ ಕನಕಪುರಕ್ಕೆ ಮಂಜೂರಾಗಿದ್ದ ಮೆಡಿಕಲ್ ಕಾಲೇಜನ್ನ ನಮಗೆ ಕೊಡಿ, ಚಿಕ್ಕಬಳ್ಳಾಪುರಕ್ಕೆ ಬೇಕಾದರೆ ಮತ್ತೊಂದನ್ನ ಮಾಡಿಕೊಡಿ ಎಂದು ಮೆಡಿಕಲ್ ಕಾಲೇಜು ವಿಷಯ ಪ್ರಸ್ತಾಪಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಿಎಂ ಯಡಿಯೂರಪ್ಪ, ಡಿಕೆ ಶಿವಕುಮಾರ್ ಮತ್ತು ನಾನು ಆತ್ಮೀಯ ಸ್ನೇಹಿತರು, ಇಬ್ಬರು ಮಾತನಾಡಿ ಸೂಕ್ತ ಸ್ಥಳ ನಿಗದಿ ಮಾಡಿ ಕನಕಪುರದಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್, ಸಂಸದರಾದ ಡಿಕೆ ಸುರೇಶ್, ಬಸವರಾಜು, ಮಾಗಡಿ ಕ್ಷೇತ್ರದ ಶಾಸಕ ಎ ಮಂಜುನಾಥ್, ಮಾಜಿ ಸಚಿವ ಎಚ್ಎಂ ರೇವಣ್ಣ, ಕೆಡಿಪಿ ಜಿಲ್ಲಾ ಅಧ್ಯಕ್ಷರಾದ ಎಂ ರುದೇಶ್, ಡಾಕ್ಟರ್ ರಂಗದಾಮಯ್ಯ, ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ಸೇರಿದಂತೆ ಹಲವಾರು ಚುನಾಯಿತ ಪ್ರತಿನಿಧಿಗಳು ಹಾಗೂ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ತುಮಕೂರಿನ ಗೋಕುಲ ಬಡಾವಣೆಯಲ್ಲಿ ಕರುನಾಡ ಸಾರಥಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಅದ್ದೂರಿಯಿಂದ ಕನ್ನಡ ರಾಜ್ಯೋತ್ಸವ ನಡೆಯಿತು. ತುಮಕೂರಿನ ಗೋಕುಲ ಬಡಾವಣೆಯಲ್ಲಿ ಕರುನಾಡ ಸಾರಥಿ ಆಟೋ ಚಾಲಕರು ಮತ್ತು ಆಟೋ ಮಾಲೀಕರ ಸಂಘದ ವತಿಯಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ತಂಗನಹಳ್ಳಿ ಮಠದ ಬಸವಲಿಂಗ ಮಹಾಸ್ವಾಮಿಗಳು ತಾಯಿ ಭುವನೇಶ್ವರಿ ಪೂಜೆ ಸಲ್ಲಿಸಿ ಆ ನಂತರ ಧ್ವಜಾರೋಹಣ ಮಾಡಿದರು. ಈ ಸಂದರ್ಭದಲ್ಲಿ ಸ್ವಾಮೀಜಿರವರು ಮಾತನಾಡಿ ಹಳ್ಳಿ ಹಳ್ಳಿಗಳಲ್ಲಿ ಕನ್ನಡ ರಾಜ್ಯೋತ್ಸವಗಳು ಆಚರಣೆ ಆಗಬೇಕೆಂದರು. ನಾಡಿನ ಕಲೆ ಸಂಸ್ಕೃತಿಗಾಗಿ ಎಲ್ಲರೂ ಒಗ್ಗಟ್ಟಾಗಬೇಕೆಂದು ಹೇಳಿ ಹೊರ ರಾಜ್ಯದವರಿಗೆ ಕನ್ನಡ ಕಲಿಸುವಂತ ಕಾರ್ಯ ಆಗಬೇಕೆಂದು ತಿಳಿಸಿದರು. ನಮ್ಮ ನಮ್ಮ ದಿನಚರಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಾವುಗಳು ಈ ಒಂದು ರಾಜ್ಯೋತ್ಸವದ ನಿಮಿತ್ತವಾಗಿ ನಾವೆಲ್ಲ ಒಂದು ಸೇರಿಕೊಂಡು ರಾಜ್ಯದ ಬಗ್ಗೆ, ನಮ್ಮ ನಮ್ಮ ಬದುಕುಗಳ ಪ್ರಕೃತಿಯ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆ ರಾಜ್ಯೋತ್ಸವ ಎಲ್ಲರನ್ನೂ ಬೆಳೆಸುವ ನಿಟ್ಟಿನಲ್ಲಿ ರಾಜ್ಯೋತ್ಸವ ಆಗಬೇಕು. ಇವತ್ತು ಬಹಳ ಕಡೆ ನೋಡಿದಾಗ ಸಂಬಂಧಗಳಿಗೆ ಬೆಲೆನೇ ಇಲ್ಲ. ಯಾರು ಯಾರನ್ನು ನಮ್ಮದೇ ಇರತಕ್ಕಂಥ ಕಾಲದಲ್ಲಿ ಈ ಹಬ್ಬಗಳು ರಾಜ್ಯೋತ್ಸವಗಳು ಎಲ್ಲವೂ ಕೂಡ ನಮ್ಮನ್ನು ಒಂದಾಗಿ ಮಾಡಲಿಕ್ಕೆ ಶ್ರಮ ವಹಿಸ್ತಿರ್ತೀವಿ. ಏನಾಗುತ್ತೆ ಅಂತಂದ್ರೆ ಎಲ್ಲರೂ ಅವರ ಕೆಲಸದಲ್ಲಿ ನಿಮಿತ್ತವಾಗಿರ್ತಾರೆ. ಅವ್ರ ಕೆಲಸ, ಅವ್ರ ಮನೆ, ಅವ್ರ ಬದುಕು. ಈ ರಾಜ್ಯೋತ್ಸವದ ನಿಮಿತ್ತವಾಗಿ ನಾವು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಗೌರಿಶಂಕರ್ ತಾಯಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸಿ ಆರೋಗ್ಯ ತಪಾಸಣಾ ಶಿಬಿರಗಳು ಹೆಚ್ಚು ಹೆಚ್ಚಾಗಿ ನಡೆಯಬೇಕೆಂದು ಆಶಿಸಿದರು. ರಾಜ್ಯೋತ್ಸವ ನೆಪದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ನಡೆಸಿದ್ದು ನಿಜಕ್ಕೂ ಶ್ಲಾಘನೀಯವೆಂದು ಹೇಳಿದರು. ಎಷ್ಟೋ ಕುಟುಂಬಗಳು ಕೂಡ ಇವತ್ತು ಅವರು ಬಂದಿರುವಂತಹ ಕೆಲವು ಆರೋಗ್ಯ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳಕ್ಕೆ ಅಂತೇಳಿ ಹಾಸ್ಪಿಟಲ್ಗಳಿಗೆ ಹೋಗಿ ತೋರಿಸ್ಕೊಂಡು ಮೆಡಿಸಿನ್ ತಗೊಳ್ಳಕ್ಕೆ ಶಕ್ತಿ ಇಲ್ಲದ ಕುಟುಂಬಗಳು ಇವತ್ತು ಸಾವಿರಾರು ಕುಟುಂಬಗಳನ್ನ ನಾವು ನೋಡ್ತಾ ಇದ್ದೀವಿ. ಅಂಥದ್ರಲ್ಲಿ ಇಂಥ ಆ ಒಂದು ಉಚಿತವಾದಂಥ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷ ಅಂತ ಕೂಡ ಭಾವಿಸ್ತೇನೆ. ನಾನು ಕೂಡ ಕೆಲವರಿಗೆ ಹೇಳುವಂಥದ್ದು, ನಾನು ಇಲ್ಲಿ ಯಾವ ರಕ್ಷಣಾ ವೇದಿಕೆ ಸಂಘ ಸಂಸ್ಥೆಗಳಾಕೆ, ಇದು ಕೂಡ ಒಂದು ಸಂಘ ಸಂಸ್ಥೆ, ನಿಮ್ಮದು ಕೂಡ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘ ಕೂಡ ಒಂದು ಸಂಘ ಸಂಸ್ಥೆನೇ ಆಗ್ತದೆ. ನಾನು ಹೇಳುವಂಥದ್ದು ಸರ್ಕಾರಕ್ಕೆ ಕೂಡ ನಾನು ಮನವಿ ಮಾಡೋದಿಷ್ಟೇ, ಯಾವುದೇ ಈ ರಾಜ್ಯದಲ್ಲಿ ಹುಟ್ಟಿರತಕ್ಕಂಥ ಯಾವುದೇ ಸಂಘ ಸಂಸ್ಥೆಗಳಾಗ್ಬೋದು, ಅವೆಲ್ಲನೂ ಕೂಡ ಎಲ್ಲ ಒಂದು ಕಡೆ ಇಲ್ಲದೆ ಹೋದರೆ ಇವತ್ತಿನ ನಮ್ಮ ನಮ್ಮ ನಾಡು, ನಮ್ಮ ಜಲ, ನಮ್ಮ ರಕ್ಷಣೆ ಮಾಡ್ಕೊಳಕ್ಕೆ ಭಾಳ ಕಷ್ಟ ಆಗ್ತದೆ. ಯಾಕಂದರೆ ಉದಾಹರಣೆಗೆ ಮೊನ್ನೆ ನಡೆದಂಥ ಒಂದು ಹಾಸ್ಪಿಟಲ್ ವಿಚಾರ ಬಂದಾಗ, ಗೌರ್ಮೆಂಟ್ ಅದು ಹಾಸ್ಪಿಟಲ್ ವಿಚಾರ ಬಂದಾಗ ಅಲ್ಲಿ ಸುಮಾರು ಒಂದು ಇಪ್ಪತ್ತೇಳು ಜನಕ್ಕೆ ಕಣ್ಣೆ ಹೊಟ್ಟೋಯ್ತು ಡಾಕ್ಟರ್ಸ್ ಮಾಡಿರೋ ತಪ್ಪಿಂದ ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಒಂದು ಸಂಘ ಸಂಸ್ಥೆ ಅದು ಆರೋಪ ಮಾಡಿದ್ರು. ಆರೋಪ ಮಾಡಿದಾಗ ಅಂಥ ಸಂಘದವ್ರನ್ನ ಕರ್ಕೊಂಡೋಗಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಧನ್ಯಕುಮಾರ್, ಡಾಕ್ಟರ್ ಸಂಜಯ್ ನಾಯಕ್, ಪತ್ರಕರ್ತ ರಘುರಾಮ್, ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಎಂವಿ ಕುಮಾರ್, ಜೆಡಿಎಸ್ ಮುಖಂಡ ಬೆಳ್ಳಿ ಲೋಕೇಶ್, ಕರುನಾಡ ಸಾರಥಿ ಆಟೋ ಚಾಲಕ ಮಾಲೀಕರ ಸಂಘದ ಅಧ್ಯಕ್ಷ ನಾಗೇಂದ್ರಪ್ಪ, ಬಟವಾಡಿಯ ಎನ್ ರಘು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಅಶ್ವಿನಿ ಆಯುರ್ವೇದ ಆಸ್ಪತ್ರೆಯ ಡಾಕ್ಟರ್ ಪ್ರಕಾಶ್ ಪಾಲ್ತೈ ನೇತೃತ್ವದಲ್ಲಿ ವೈದ್ಯರು ಮತ್ತು ಸಿಬ್ಬಂದಿಗಳು ಆರೋಗ್ಯ ತಪಾಸಣೆ ನಡೆಸಿದರು. ಇದೇ ವೇಳೆ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಿಸಲಾಯಿತು. ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಗ್ರಾಮಾಂತರ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್ ಅವರು 250 ಅಕ್ಕಿ ಮೂಟೆಗಳನ್ನು ವಿತರಿಸಿದರು. ಭಾನುವಾರದಂದು ಈದ್ ಮಿಲಾದ್ ಹಬ್ಬ ಇರುವ ಪ್ರಯುಕ್ತ ಮುಸ್ಲಿಂ ಬಾಂಧವರಿಗೆ 25 ಕೆಜಿ ತೂಕದಂತೆ 250 ಜನರಿಗೆ ಅಕ್ಕಿ ಮೂಟೆಯನ್ನು ವಿತರಿಸಿ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರುಗಳು ಹಾಗೂ ಜೆಡಿಎಸ್ ಮುಖಂಡರು ಪಾಲ್ಗೊಂಡಿದ್ದರು.
ಗುಬ್ಬಿ ತಾಲೂಕು ಬಿದರೆಕೆರೆ ಭರ್ತಿಯಾದ ಹಿನ್ನೆಲೆಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ರವರು ಗಂಗಾ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು. ಮಂದಗತಿಯಲ್ಲಿ ಸಾಗಿದ್ದ ಹಾಗಲವಾಡಿ, ಬಿಕ್ಕೆಗುಡ್ಡ ಹಾಗೂ ವರದೇನಹಳ್ಳಿ ಹಟ್ಟಿ ಹೇಮಾವತಿ ಕಾಮಗಾರಿಗಳಿಗೆ ಹೆಚ್ಚಿನ ಒತ್ತು ನೀಡಿ ಶೀಘ್ರದಲ್ಲಿ ಮುಗಿಸಲು ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಲಾಗಿದೆ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಬಿದರೆ ಗ್ರಾಮದ ಕೆರೆ ಹೇಮಾವತಿ ನೀರು ಹರಿದು ಭರ್ತಿಯಾದ ಹಿನ್ನೆಲೆಯಲ್ಲಿ ಬಾಗಿನ ಅರ್ಪಿಸಿ ಗಂಗಾ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕಳೆದ 5 ವರ್ಷದಿಂದ ಈ 3 ಕುಡಿಯುವ ನೀರಿನ ಯೋಜನೆಗಳಿಗೆ ತಾಂತ್ರಿಕ ತೊಡಕು ಎದುರಾಗಿದೆ. ಈ ಪೈಕಿ ರೈತರ ಭೂಮಿಗೆ ನೀಡಿರುವ ಪರಿಹಾರದ ವಿಚಾರವೇ ಕಾನೂನಾತ್ಮಕ ತಡೆಯಾಗಿದೆ. ಈ ಎಲ್ಲ ಸಮಸ್ಯೆಗೆ ಶೀಘ್ರದಲ್ಲಿ ಹಿತಶ್ರೀ ಹಾಡಿ ಕಾಮಗಾರಿಗೆ ಚುರುಕಿನ ಚಾಲನೆ ನೀಡಲು ಹೇಮಾವತಿ ಅಧಿಕಾರಿಗಳ ಸಭೆಯಲ್ಲಿ ಸೂಚಿಸಲಾಗಿದೆ ಎಂದರು. ಹೇಮಾವತಿ ಡ್ಯಾಂನಲ್ಲಿ ಕೇವಲ 1.5 ಅಡಿಯಷ್ಟು ನೀರು ಖಾಲಿಯಾಗಿದೆ. ಇನ್ನು ಒಳ ಹರಿವು ಇರುವ ಕಾರಣ ಹೇಮಾವತಿ ನಮ್ಮ ಜಿಲ್ಲೆಗೆ ಇನ್ನು 3 ತಿಂಗಳು ಹರಿಯಲಿದೆ. ಬಹುತೇಕ ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರು ಹರಿದು ಈ ಬಾರಿ ಕಡಬ ಕೆರೆ ತುಂಬುವ ನಿರೀಕ್ಷೆ ಇದೆ. ಕಡಬ ಕೆರೆಯಿಂದ ಎಚ್ಎಎಲ್ ಘಟಕಕ್ಕೂ ನೀರು ಒದಗಿಸುವ ಜೊತೆಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಒಳಪಡಿಸಲಾಗಿದೆ. ಈ ನಿಟ್ಟಿನಲ್ಲಿ 60 MCTF ನೀರು ಈ ಕೆರೆಗೆ ಬರಲೇಬೇಕಿದೆ. 3 ದಿಕ್ಕುಗಳಿಂದ ಕಡಬ ಕೆರೆಗೆ ನೀರು ಹರಿಯುವ ಕಾರಣ ಭರ್ತಿಯಾಗುವ ಸಾಧ್ಯತೆ ಇದೆ ಎಂದರು. ಮಂಜೂರಾತಿ ಸಿಗದ ಕೆಲ ಕಾಮಗಾರಿಗೆ ಅನುದಾನ ಬಿಡುಗಡೆಯನ್ನು 3 ಹಂತದಲ್ಲಿ ನಡೆಸಲು ಸರ್ಕಾರ ಒಪ್ಪಿಗೆ ನೀಡಿ ನಂತರದಲ್ಲಿ 3ನೇ ಹಂತಕ್ಕೆ ನಿಲ್ಲಿಸಲು ಸೂಚನೆ ನೀಡಿದೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ 3ನೇ ಹಂತದ ಹಣ ಬಿಡುಗಡೆಗೊಳಿಸಲು ಮನವಿ ಮಾಡುವ ಭರವಸೆ ನೀಡಿದ ಅವರು, ಕಸಬ ಹೋಬಳಿಯಲ್ಲೂ ಬಹುತೇಕ ಕೆರೆಗೆ ನೀರು ಹರಿಯುತ್ತಿದೆ. ಮುಂದಿನ 20 ದಿನದಲ್ಲಿ ಸಾಕಷ್ಟು ಕೆರೆಗಳು ಭರ್ತಿಯಾಗಲಿದೆ. ಈ ಬಾರಿ ಕೃಷಿ ನಡೆಸಲು ರೈತರು ತಯಾರಿಲ್ಲ. ಕೆರೆಗಳಿಗೆ ನೀರು ಬಂದು ಅಂತರ್ಜಲ ವೃದ್ಧಿಯಾದರೆ ಸಾಕು ಎನ್ನುವ ಮಟ್ಟದಲ್ಲಿದ್ದಾರೆ. ತಾಲೂಕಿನಲ್ಲಿ ಪ್ರತಿ ವರ್ಷ 65 ಕೆರೆಗಳಿಗೆ ನೀರು ಹರಿಸಲಾಗುತ್ತಿತ್ತು. ಈ ಬಾರಿ ಇನ್ನಷ್ಟು ಕೆರೆಗಳು ಈ ಪಟ್ಟಿಗೆ ಸೇರಲಿದೆ ಎಂದರು. ಮತ್ತೆ ಬಿಕ್ಕೆಗುಡ್ಡ ಮತ್ತೆ ಇಲ್ಲಿ ವರದೇನಹಳ್ಳಿ ಹಟ್ಟಿ, ಈ 3 ಕಾಮಗಾರಿಗಳು ತ್ವರಿತಗತಿಯಲ್ಲಿ ಆಗ್ತಾ ಇರಲಿಲ್ಲ. ಮತ್ತೆ ಅಕ್ವೇಷನ್ ಪ್ರಾಬ್ಲಮ್ ಆಗಿತ್ತು. ನಾನು ಲ್ಯಾಂಡ್ ಅಕ್ವೇಷನ್ ಆಫೀಸರ್ಸು ಮತ್ತು ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಕೂಟ ಮತ್ತು ನಮ್ಮ MD ಅವರು ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರೆದಿದ್ದು. ಈಗ ನಾಳೆ ಮಂಗಳವಾರದಿಂದ ನಮಗೆ ಅಲ್ವಾಡಿ ಭಾಗದ್ದು ಕೆಲಸ ಪ್ರಾರಂಭ ಮಾಡ್ತೀವಿ. ಈ 2 ಜಾಗದಲ್ಲಿ ಕೆಲಸ ಪೆಂಡಿಂಗ್ ಇರ್ತಕ್ಕಂಥದ್ದು, ಒಂದು ಅಪ್ಪನಹಳ್ಳಿ ಹತ್ರ ಒಂದು 2 ಕಿಲೋಮೀಟ್ರ್ ನಾವು ಟ್ಯಾಕಲ್ ಮಾಡಬೇಕಾಗಿದೆ. 2.8 ಕಿಲೋಮೀಟರ್ಸ್ ನಾವು ಟ್ಯಾಕಲ್ ಮಾಡಬೇಕಾಗಿದೆ. ಅದರಲ್ಲಿ ಅಗಲವಾಡಿ ಅಪ್ಪನಹಳ್ಳಿ ತವ ತಿಪಟೂರಿನಲ್ಲಿ ಕೆಪಿ ಸಿದ್ದಯ್ಯನವರಿಗೆ ನುಡಿ ನಮನ ಸಲ್ಲಿಸುವ ಹಿನ್ನೆಲೆಯಲ್ಲಿ ಅವರ ಸ್ಮರಣಾರ್ಥ ಆಸ್ಪತ್ರೆ ಆವರಣದಲ್ಲಿ ಸಸಿ ನೆಡುವಿಕೆ, ರೋಗಿಗಳಿಗೆ ಹಣ್ಣು ಹಾಲು ಬ್ರೆಡ್ ವಿತರಿಸಲಾಯಿತು. ದಲಿತ ಪರ ಹೋರಾಟಗಾರ ಸಾಹಿತಿ ಕೆವಿ ಸಿದ್ದಯ್ಯನವರು ಕರ್ನಾಟಕ ಕಂಡ ಅಪ್ರತಿಮ ಹೋರಾಟಗಾರ. ತಮ್ಮ ಬದುಕನ್ನೇ ಹೋರಾಟಕ್ಕೆ ಸಮರ್ಪಿಸಿಕೊಂಡು ದಲಿತರ ಏಳಿಗೆಗಾಗಿ ಶ್ರಮಿಸಿದವರು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಕುಂದೂರು ತಿಮ್ಮಯ್ಯ ತಿಳಿಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಕನ್ನಡ ಸಾಹಿತ್ಯ ಪರಿಷತ್, ದಲಿತ ಸಾಹಿತ್ಯ ಪರಿಷತ್ ತಿಪುಟೂರು ವತಿಯಿಂದ ದಲಿತ ಸಾಹಿತಿ ಕವಿ ದಿವಂಗತ ಕೆವಿ ಸಿದ್ದಯ್ಯನವರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಆದರೆ ಅಯೋಧ್ಯೆ ರಾಮ ಜನ್ಮಭೂಮಿ ತೀರ್ಪಿನ ಹಿನ್ನೆಲೆಯಲ್ಲಿ ಸರ್ಕಾರ ನಿಷೇಧ ಜಾರಿಗೊಳಿಸಿದ ಹಿನ್ನೆಲೆ ನುಡಿ ನಮನ ಕಾರ್ಯಕ್ರಮ ರದ್ದುಗೊಳಿಸಿದ ಹಿನ್ನೆಲೆ ಇಂದು ಕೆಬಿ ಸಿದ್ದಯ್ಯನವರ ಸ್ಮರಣಾರ್ಥ ತಿಪಟೂರು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಸಸಿ ನೀಡುವ ಕಾರ್ಯಕ್ರಮ ಹಾಗೂ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಾಲು ಹಾಗೂ ಬ್ರೆಡ್ ಹಂಚುವ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಕುಂದೂರು ತಿಮ್ಮಯ್ಯ ಮಾತನಾಡಿ, ಕೆಬಿ ಸಿದ್ದಯ್ಯನವರು ಕರ್ನಾಟಕ ಕಂಡ ಅಪ್ರತಿಮ ದಲಿತ ಪರ ಹಾಗೂ ಪ್ರಗತಿಪರ ಹೋರಾಟಗಾರ. ತಮ್ಮ ಸಾಹಿತ್ಯ ಪ್ರತಿಭೆಯ ಮೂಲಕ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದ ಕೆಬಿ ಸಿದ್ದಯ್ಯನವರು ದಲಿತರ ಅಂತರಾಳದ ಧ್ವನಿಯಾಗಿದ್ದರು. ನೊಂದವರಿಗೆ ಶಕ್ತಿ ತುಂಬುವ ಕೆಲಸ ಮಾಡಿದರು. ಹೋರಾಟದಾರಿ ಸಾಹಿತ್ಯ ಸ್ಮರಿಸಬೇಕಿರುವುದು ಎಲ್ಲರ ಕರ್ತವ್ಯ. ಇಂದು ಆಯೋಜಿಸಿದ ನುಡಿ ನಮನ ಕಾರ್ಯಕ್ರಮ ರದ್ದಾದ ಹಿನ್ನೆಲೆಯಲ್ಲಿ ಸಾಂಕೇತಿಕವಾಗಿ ಸಸಿ ನೀಡುವ ಮೂಲಕ ಆಚರಿಸಿದ್ದು, ಹೋರಾಟದ ಸ್ನೇಹಿತರೆಲ್ಲ ಸೇರಿ ಮುಂದಿನ ದಿನಾಂಕ ನಿಗದಿ ಮಾಡಿ ನುಡಿ ನಮನ ಆಚರಿಸಲಾಗುವುದು ಎಂದು ತಿಳಿಸಿದರು. ಹೋರಾಟ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ ನಿರ್ದೇಶದ ಮೇರೆಗೆ ಸಭೆ ಸಮಾರಂಭ ಮಾಡಬಾರ್ದು ಅನ್ನೋಂಥ ಒಂದು ಅಡಿಯಲ್ಲಿ ಇವತ್ತು ಆ ಕಾರ್ಯಕ್ರಮ ರದ್ದುಪಡಿಸಿ ನಾವು ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಕಸಾಪ, ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ದಲಿತ ಸಾಹಿತ್ಯ ಪರಿಷತ್ತು ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಒಕ್ಕೂಟದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇವತ್ತು ಕಾರ್ಯಕ್ರಮ ರದ್ದಾಗಿರೋದ್ರಿಂದ ಇವತ್ತು ಕೆಬಿ ಸಿದ್ದಯ್ಯನವರ ಸ್ಮರಿಸುತ್ತಾ ಅವರ ಹೆಸರಿನಲ್ಲಿ ಶಾಲೆ ಆಸ್ಪತ್ರೆ ಆವರಣದಲ್ಲಿ ಗಿಡಗಳನ್ನು ನೆಡುವುದರ ಮುಖಾಂತರ, ಅವರ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಮತ್ತು ಈ ಜನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರುವ ಎಲ್ಲ ಒಳ ರೋಗಿಗಳಿಗೆ ಪಾತಾಂಬಲವನ್ನು ಕೊಡುವುದರ ಮೂಲಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ.
ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಾಲಕೃಷ್ಣನ್, ದಲಿತ ಸಂಘರ್ಷ ಸಮಿತಿ ಸಂಚಾಲಕಿ ನಾಗತಿಹಳ್ಳಿ ಕೃಷ್ಣಮೂರ್ತಿ, ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷ ರಂಗಸ್ವಾಮಿ ಕುಪ್ಪಾಳು, ಆದಿಜಾಂಬವ ಸಮಾಜದ ಮುಖಂಡ ಕೆ ರಾಮಯ್ಯ, ಯುವ ಸಾಹಿತಿ ಎಸ್ಕೆ ಮಂಜುನಾಥ್, ದಕ್ಷಿಣ ಒಳನಾಡು ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಹುಜ್ಜಾಜಿ ರಾಜಣ್ಣ, ದಲಿತ ಸಾಹಿತ್ಯ ಪರಿಷತ್ ಅಧ್ಯಕ್ಷ ತಿಪುಟೂರು ಕೃಷ್ಣ, ಪರಿಸರವಾದಿ ಷಡಾಕ್ಷರಿ ಸ್ವಾಮಿ, ಸರ್ಕಾರಿ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ರವಿ, ರಂಗಸ್ವಾಮಿ, ಗಾಂಧಿನಗರದ ಬಸವರಾಜ್, ಪ್ರಭುಸ್ವಾಮಿ, ಅಂಬರೀಶ್, ಚನ್ನಕೇಶವ ಮುಂತಾದವರು ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವು ಮಂಗಳೂರಿನ ರಾಜೇಶ್ ಗುರುಸ್ವಾಮಿ ಮತ್ತು ತಂಡದವರು ತಿರುಪತಿಯಿಂದ ಶಬರಿಮಲೈಗೆ ಪಾದಯಾತ್ರೆ ಕೈಗೊಂಡು ಇಂದು ತುಮಕೂರಿಗೆ ಆಗಮಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮಂಗಳೂರಿನ ರಾಜೇಶ್ ಗುರುಸ್ವಾಮಿ ಮತ್ತು ತಂಡದವರು ತಿರುಪತಿಯಿಂದ ಶಬರಿಮಲೈಗೆ ಪಾದಯಾತ್ರೆ ಕೈಗೊಂಡು ಇಂದು ತುಮಕೂರಿಗೆ ಆಗಮಿಸಿದ್ದಾರೆ. ಇಂದು ಬೆಳಗ್ಗೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಲಿಂಗೈಕ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಗದ್ದುಗೆಯ ದರ್ಶನ ಪಡೆದರು. ಸ್ವಾಮಿ ಶರಣಮಯ್ಯಪ್ಪ, ನಾವು ತಿರುಪತಿಯಿಂದ 30 ಇರುಮಡಿ ಕಟ್ಟಿಕೊಂಡು ಅಲ್ಲಿಂದ 31 ಅಲ್ಲಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ಮುಂದಿನ ಮಾರ್ಗವಾಗಿ ಆಂಧ್ರಪ್ರದೇಶ ಹಾಗೂ ಕರ್ನಾಟಕ ಬಾರ್ಡ್ರನ್ನು ದಾಟಿಕೊಂಡು ಇವತ್ತು ತುಮಕೂರು ಸಿದ್ಧಗಂಗಾ ಮಠದ ಹತ್ರ ನಾವು ಅಲ್ಲಿ ನಮ್ಮ ಶ್ರೀ ಕೃಷ್ಣ ಗುರುಸ್ವಾಮಿಗಳನ್ನು ಭೇಟಿ ಮಾಡಿಕೊಂಡು ಅಲ್ಲಿನ ಪೂರ್ಣ ದರ್ಶನವನ್ನು ಪಡೆದುಕೊಂಡು ಅವರು ಇನ್ನು ಮುಂದಕ್ಕೆ ಅಲ್ಲಿ ತುಮಕೂರು ಅಯ್ಯಪ್ಪ ಕ್ಷೇತ್ರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಮತ್ತು ಅವರು ಅಯ್ಯಪ್ಪ ಸೇವಾ ಸಮಾಜದ. ಆ ನಂತರ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಆಗಮಿಸಿ ಅಲ್ಲಿ ಪೂಜ್ಯ ಶ್ರೀ ಟಿ ವಿ ಶೇಖರ್ ಮಹಾಸ್ವಾಮಿಗಳನ್ನು ಭೇಟಿ ಮಾಡಿ ಅವರೊಂದಿಗೆ ಚರ್ಚಿಸಿ ನಾಳೆ ಬೆಳಗ್ಗೆ ಇಲ್ಲಿಂದ ಗುಬ್ಬಿ ಮಾರ್ಗವಾಗಿ ತಿಪಟೂರು ಅರಸೀಕೆರೆ ಈ ಮಾರ್ಗವಾಗಿ ಮಂಗಳೂರು ಉಜ್ಜಯಿ ತಲುಪಿ ಅಲ್ಲಿಂದ ಶಬರಿಮಲೆ ಯಾತ್ರೆ ಕೈಗೊಂಡಿದ್ದಾರೆ. ತುಮಕೂರು ಅಯ್ಯಪ್ಪ ಸೇವಾ ಸಮಾಜ ತುಮಕೂರು ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯದ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸಿದ್ದೇವೆ ಹಾಗೂ ನಾಳೆ ಅವರಿಗೆ ಬೀಳ್ಕೊಡುಗೆ ನೀಡುತ್ತೇವೆ ಎಂದು ಶುಭ ಹಾರೈಸುತ್ತೇವೆ ಎಂದು ತಿಳಿಸಿದರು. ರಾಜೇಶ್ ಗುರುಸ್ವಾಮಿ ಮತ್ತು ಅವರ ತಂಡದವರು ಸುಮಾರು ತಿರುಪತಿಯಿಂದ ಶಬರಿಮಲೆಗೆ ಪಾದಯಾತ್ರೆ ಕೈಗೊಂಡು ಈಗ ತುಮಕೂರು ಬಂದಿದ್ದಾರೆ. ನಿನ್ನೆ ರಾತ್ರಿ ದಾವಸ್ಪೇಟೆಯಲ್ಲಿ ತಂಗಿದ್ರು, ಇವತ್ತು ಬೆಳಗ್ಗೆ ಸಿದ್ಧಗಂಗಾ ಮಠಕ್ಕೆ ಬಂದು ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮಿಗಳ ಗದ್ದುಗೆಯ ದರ್ಶನವನ್ನು ಮಾಡಿ ಸಿದ್ಧಲಿಂಗ ಸ್ವಾಮಿಗಳ ಆಶೀರ್ವಾದ ಪಡೆದು ಈಗ ತುಮಕೂರಿನ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ದಯ ಮಾಡಿಸ್ತಾ ಇದ್ದಾರೆ. ಅಲ್ಲಿ ಪೂಜ್ಯ ಶ್ರೀ ಟಿ ಬಿ ಶೇಖರ್ ಸ್ವಾಮಿಗಳನ್ನ ಭೇಟಿ ಮಾಡಿ ನಮ್ಮ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಟಿ ಬಿ ಶೇಖರ್ ಸ್ವಾಮಿಗಳ ಭೇಟಿ ಮಾಡಿ ಅವರೊಂದಿಗೆ ಚರ್ಚೆ ಮಾಡಿ ನಾಳೆ ಬೆಳಗ್ಗೆ ಇಲ್ಲಿಂದ ಗುಬ್ಬಿ ಮಾರ್ಗವಾಗಿ ತಿಪ್ಟೂರಿಂದ ಮುಂದೆ ಅರಸೀಕೆರೆ, ಅಲ್ಲಿಂದ ಮೂಡಿಗೆರೆ, ಬೇಲೂರು ಮೂಡಿಗೆರೆ ಈ ಮಾರ್ಗವಾಗಿ ಮಂಗಳೂರು ಉಜಿರೆ ಮಾರ್ಗವಾಗಿ ಮಂಗಳೂರಿಗೆ ಹೋಗಿ ಮಂಗಳೂರಿನಿಂದ ಶಬರಿಮಲೆಗೆ ಅವರ ಯಾತ್ರೆ ಹೋಗ್ತಾ ಇದ್ದಾರೆ. ನಾವು ತುಮಕೂರು ಶ್ರೀ ಅಯ್ಯಪ್ಪ ಸೇವಾ ಸಮಾಜಂ ತುಮಕೂರು ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯದ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸಿದ್ದೇವೆ. 12 ನಡೆಯುವ ಕೋಲಾರ ನಗರಸಭೆ ಚುನಾವಣೆ ಹಿನ್ನೆಲೆಯಲ್ಲಿ 29 ವಾರ್ಡಿನಿಂದ ರಮೇಶ್ ನಾಯಕ್ ಸ್ಪರ್ಧಿಸುವುದಾಗಿ ತಿಳಿಸಿದ್ದಾರೆ. ಮುಂಬರುವ 12 ನಡೆಯುವ ಕೋಲಾರ ನಗರಸಭೆ ಸದಸ್ಯರ ಚುನಾವಣೆಯಲ್ಲಿ 29 ವಾರ್ಡ್ನಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಆಟೋ ಚಿನ್ಹೆಯಡಿ ಸ್ಪರ್ಧಿಸಿದ್ದು ವಾರ್ಡ್ನ ಎಲ್ಲಾ ಜನತೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಆಶೀರ್ವಾದ ಮಾಡಿ ಗೆಲ್ಲಿಸಿ ನಿಮ್ಮ ಸೇವೆ ಮಾಡಲು ಒಂದು ಅವಕಾಶ ಕಲ್ಪಿಸಿಕೊಡಿ ಎಂದು ಆಟೋ ಚಿನ್ಹೆಯಡಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿರುವ ರಮೇಶ್ ನಾಯಕ್ ಮತಯಾಚನೆ ಸಂದರ್ಭದಲ್ಲಿ ಅಭಿಪ್ರಾಯಪಟ್ಟರು. ಅವರು 29 ವಾರ್ಡ್ಗೆ ಸಂಬಂಧಪಟ್ಟಂತೆ ನೂರ್ ನಗರ, ವಿನಾಯಕ ನಗರ, ವೀರಾಂಜನೇಯ ನಗರ, ಪೊಲೀಸ್ ಕ್ವಾರ್ಟರ್ಸ್ ಇತ್ಯಾದಿ ಪ್ರದೇಶಗಳಲ್ಲಿ ಮತದಾರರನ್ನ ಭೇಟಿ ಮಾಡುವ ಮೂಲಕ ಬಿರುಸಿನ ಚುನಾವಣಾ ಪ್ರಚಾರ ನಡೆಸುತ್ತಿದ್ದ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ತಾವು ಈ ಹಿಂದೆ ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿದ್ದು ಈ ಬಾರಿ ಮೀಸಲಾತಿ ಅಡಿಯಲ್ಲಿ 29 ವಾರ್ಡ್ನಿಂದ ಸ್ಪರ್ಧೆ ಮಾಡುವ ಅವಕಾಶ ದೊರೆತ ಹಿನ್ನೆಲೆಯಲ್ಲಿ ಸ್ಪರ್ಧಿಸಲು ಮುಂದಾಗಿದ್ದು ಈ ಭಾಗದ ಜನತೆಯೂ ಸಹ ನನ್ನೊಡನೆ ಉತ್ತಮವಾದ ಬಾಂಧವ್ಯ ಇಟ್ಟುಕೊಂಡಿದ್ದರ ಫಲವಾಗಿ ನನಗೆ ಈ ಜನತೆಯ ಸೇವೆ ಮಾಡುವ ಅವಕಾಶ ದೊರೆತಿದೆ ಎಂದರು. ಇವರೆಲ್ಲ ಮತದಾರರ ಆಶೀರ್ವಾದ ಪಡೆದ ತಾವು ಗೆದ್ದ ಮೇಲೆ ವಾರ್ಡ್ನ ಹಿತ ಕಾಪಾಡಿಕೊಂಡು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಹಾಗೂ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿಗೆ ವಿಶೇಷ ಕಾಳಜಿಯನ್ನ ವಹಿಸುವ ಮೂಲಕ ಮತದಾರರ ಋಣ ತೀರಿಸಲು ಶ್ರಮಿಸುತ್ತಿದ್ದೇನೆ ಎಂದು ರಮೇಶ್ ನಾಯಕ್ ತಿಳಿಸಿದ್ದಾರೆ. ವಾರ್ಡ್ ನಂಬರ್ 29 ವಿನಾಯಕ್ ನಗರ, ಸಾರಿಗೆ ನಗರ, ಪ್ರಶಾಂತ್ ನಗರ, ನೂರು ನಗರ, ಪಿಡಬ್ಲ್ಯೂಡಿ ಕ್ವಾರ್ಟರ್ಸ್, ಮಾರುತಿ ವೀರಾಂಜನೇಯ ನಗರ, ಪೊಲೀಸ್ ಕ್ವಾರ್ಟರ್ಸ್, ಈ ಎಲ್ಲ ವಾರ್ಡ್ಗಳಿಗೆ ಒಂದೇ ವಾರ್ಡ್ ಸೇರಿರೋದ್ರಿಂದ ಈ ವಾರ್ಡ್ಗಳಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ರಮೇಶ್ ನಾಯಕ ಎಂ ಎಂದು ಆಟೋ ಚಿಹ್ನೆಗೆ ಸ್ಪರ್ಧಿಸಿದ್ದೇನೆ. ಈ ಸ್ಪರ್ಧೆಯಲ್ಲಿ ನನಗೆ ನನ್ನ ನಗರವಾಸಿಗಳಾದಂಥ ಈ ವಾರ್ಡಿನ ಎಲ್ಲ ನಗರವಾಸಿಗಳಾದಂಥವರೆಲ್ಲ ನನಗೆ ಸಹಾಯ ಮಾಡ್ತಾ ಇದ್ದಾರೆ. ನಾನು ಇದೇ ರೀತಿ ಅವರಿಗೆ ಆಭಾರಿಯಾಗಿದ್ದೇನೆ.
ಅದೇ ರೀತಿ ಈ ವಾರ್ಡ್ ನಲ್ಲಿ ಇರುವಂತಹ ಎಲ್ಲಾ ಮೂಲಭೂತ ಸೌಕರ್ಯಗಳಾದ ನೀರು, ರಸ್ತೆ, ರಸ್ತೆ ಚರಂಡಿ, ಇನ್ನಿತರ ಕಾರ್ಯಕ್ರಮಗಳು ಕಾರ್ಯಗಳನ್ನು ಸುಸೂತ್ರವಾಗಿ ನಡೆಸಿಕೊಂಡು ಹೋಗ್ತೀವಿ. ಈ ಸಂದರ್ಭದಲ್ಲಿ ಮುಖಂಡರಾದ ಶ್ಯಾಮ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ತಿಪಟೂರಿನಲ್ಲಿ ಭಾನುವಾರದಂದು ಆರ್ಸಿಇಪಿ ಒಪ್ಪಂದದ ಹರಿವು ಸಂವಾದ ಕಾರ್ಯಕ್ರಮ ನಡೆಯಲಿದೆ ಎಂದು ಜನಸ್ಪಂದನ ಟ್ರಸ್ಟ್ ಅಧ್ಯಕ್ಷ ಸಿಬಿ ಶಶಿಧರ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಪ್ರಾದೇಶಿಕ ಸಮಗ್ರ ಆರ್ಥಿಕ ಒಪ್ಪಂದದಡಿ ಸಹಿ ಮಾಡಲು ಉದ್ದೇಶಿಸಿರುವ ಆರ್ಸಿಇಪಿ ಒಪ್ಪಂದ ಭಾರತದ ಪಾಲಿಗೆ ಮರಣ ಶಾಸನವಾಗಲಿದೆ. ಕೇಂದ್ರ ಸರ್ಕಾರ ಆರ್ಸಿಇಪಿ ಒಪ್ಪಂದಕ್ಕೆ ಸಹಿ ಮಾಡದಿರುವುದು ತಾತ್ಕಾಲಿಕ ಮಾತ್ರ. ರೈತರು ಯಾವ ಕಾರಣಕ್ಕೂ ಸರ್ಕಾರದ ಬಣ್ಣದ ಮಾತುಗಳಿಗೆ ಮರುಳಾಗಬಾರದು. ಈ ಬಗ್ಗೆ ಅರಿವು ಮೂಡಿಸಲು ನವೆಂಬರ್ 10 ಟ್ಯಾಗೋರ್ ವಿದ್ಯಾಸಂಸ್ಥೆ ಆವರಣದಲ್ಲಿ ಆರ್ಸಿಇಪಿ ಒಪ್ಪಂದದ ಅರಿವು ಸಂವಾದ ಕಾರ್ಯಕ್ರಮ ಆಯೋಜಿಸಿರುವುದಾಗಿ ತಿಪಟೂರು ಜನಸ್ಪಂದನ ಟ್ರಸ್ಟ್ ಅಧ್ಯಕ್ಷ ಸಿಬಿ ಶಶಿಧರ್ ತಿಳಿಸಿದರು. ತಿಪಟೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತದ ರೈತರ ಪಾಲಿನ ಮರಣ ಶಾಸನವಾಗಲಿರುವ ಆರ್ಸಿಇಪಿ ಭೂತ ದೂರವಾಗಿರುವುದು ತಾತ್ಕಾಲಿಕ ಮಾತ್ರ. ಈ ಬಗ್ಗೆ ರೈತರು ಎಚ್ಚರದಿಂದ ಇರಬೇಕು. ಕೇಂದ್ರ ಸರ್ಕಾರ ಮುಂದಿನ ದಿನಗಳಲ್ಲಿ ಆರ್ಸಿಇಪಿ ಒಪ್ಪಂದಕ್ಕೆ ಸಹಿ ಹಾಕುವ ಸಾಧ್ಯತೆಗಳಿವೆ. ಅಲ್ಲದೆ ಈ ಒಪ್ಪಂದದಿಂದ ರೈತರಿಗೆ ಅನುಕೂಲವಾಗುತ್ತದೆ ಎಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಭ್ರಮೆ ಸೃಷ್ಟಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡುತ್ತದೆ. ಆದ್ದರಿಂದ ಆರ್ಸಿಇಪಿ ಒಪ್ಪಂದದಿಂದ ಭಾರತದ ಹೈನುಗಾರಿಕೆ, ತೆಂಗು ಉತ್ಪನ್ನಗಳು ಸೇರಿದಂತೆ ರೈತರಿಗೆ ಆಗುವ ತೊಂದರೆಗಳು ಮತ್ತು ಆಗುಹೋಗುಗಳ ಬಗ್ಗೆ ಹೆಚ್ಚಿನ ಪ್ರಮಾಣದ ಅರಿವು ಪಡೆಯುವುದು ಅಗತ್ಯವಾಗಿದೆ. ಆದ್ದರಿಂದ ಜನಸ್ಪಂದನ ಟ್ರಸ್ಟ್, ತಿಪಟೂರು ಸೌಹಾರ್ದ ವೇದಿಕೆ, ಕರ್ನಾಟಕ ರಾಜ್ಯ ರೈತ ಸಂಘ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಆರ್ಸಿಇಪಿ ಒಪ್ಪಂದದ ಅರಿವು ಸಂವಾದ ಕಾರ್ಯಕ್ರಮ ತಿಪಟೂರು ನಗರದ ಟಾಗೋರ್ ವಿದ್ಯಾಸಂಸ್ಥೆ ಆವರಣದಲ್ಲಿ ಆಯೋಜಿಸಿದ್ದು, ಸಮಾಜ ವಿಜ್ಞಾನಿ ಜಿಎನ್ ನಾಗರಾಜ್ ಉಪನ್ಯಾಸ ನೀಡಲಿದ್ದಾರೆ. ಆದರೆ ಆ ಭೂತ ಸದ್ಯಕ್ಕೆ ನನಗೆ ಹೋಗಿದೆ, ಮತ್ತೆ ಫೆಬ್ರವರಿ ಮಾಸಿಗೆ ವಾಪಸ್ ಬರುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿರುವುದರಿಂದ ಮತ್ತೆ ಅದರ ಬಗ್ಗೆ ನಾವು ಹೆಚ್ಚು ಹೆಚ್ಚು ಡಿಸ್ಕಷನ್ ಮಾಡೋದರಿಂದ, ಹೆಚ್ಚು ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಳೋದರಿಂದ, ಸಂವಾದ ಮಾಡೋದರಿಂದ, ಆಸಕ್ತಿನ ಒಳಿತು ಮತ್ತು ಕೆಡುಕುಗಳನ್ನು ತಿಳಿಸುವುದರಿಂದ ಜನಸಾಮಾನ್ಯರನ್ನು ತಿಳಿಸಿ ಏನು ಸರ್ಕಾರಗಳು ಅದರ ಬಗ್ಗೆ ಒಂದು ನಿಂತ ಅಂದರೆ ಇದರಿಂದ ಏನೋ ಒಳ್ಳೆಯದಾಗುತ್ತೆ ಎನ್ನುವ ಭಾವನೆಗಳನ್ನು ಬಿತ್ತು ಸುಳ್ಳು ಸುದ್ದಿಗಳನ್ನು ಬಿತ್ತರಿಸ್ತಾ ಇದ್ದಾರೆ. ಅದನ್ನು ತಪ್ಪು ಅಂತ ಹೇಳಿ ಹೋಗಲಾಡಿಸುವುದಕ್ಕೆ ಏನೇನು ಮಾಡಬೇಕೋ ಆ ಥರ ಎಲ್ಲ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನೋದು ಸುದ್ದಿಗೋಷ್ಠಿಯಲ್ಲಿ ತಿಪಟೂರು ಸೌಹಾರ್ದ ವೇದಿಕೆ ಅಧ್ಯಕ್ಷ ಅಲ್ಲಬಕ್ಷಿ, ಎಪಿಎಂಸಿ ಉಪಾಧ್ಯಕ್ಷ ಬಜಗೂರು ಮಂಜುನಾಥ್, ಬೆಲೆ ಕಾವಲು ಸಮಿತಿ ಅಧ್ಯಕ್ಷ ಶ್ರೀಕಾಂತ್ ಕೆಳಾಟಿ ಮುಂತಾದವರು ಉಪಸ್ಥಿತರಿದ್ದರು. 12 ನಡೆಯುವ ಕೋಲಾರ ನಗರಸಭೆ ಚುನಾವಣೆಯಲ್ಲಿ 24ನೇ ವಾರ್ಡಿನಿಂದ ಜೆಡಿಎಸ್ ಪಕ್ಷದ ವತಿಯಿಂದ ಎಂ ಚಂದ್ರಮೌಳಿ ಸ್ಪರ್ಧಿಸುವುದಾಗಿ ತಿಳಿಸಿದ್ದಾರೆ. 12 ನಡೆಯುವ ಕೋಲಾರ ನಗರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷವು ಆಡಳಿತವನ್ನು ನಡೆಸಲಿದ್ದು, ತಾವು 24ನೇ ವಾರ್ಡಿನ ಜೆಡಿಎಸ್ನ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು, ತಾವು ಜನರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬೆಳೆಯುತ್ತಿದ್ದು, ಅದನ್ನೇ ಮಾನದಂಡವನ್ನಾಗಿ ಇಟ್ಟುಕೊಂಡು ಮತದಾರರು ನನ್ನ ಭಾರಿ ಮತಗಳ ಅಂತರದಿಂದ ಗೆಲುವು ತಂದುಕೊಡಲಿದ್ದಾರೆ ಎಂದು ಅಭ್ಯರ್ಥಿಯಾದ ಎಂ ಚಂದ್ರಮೌಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮೊದಲು ಇದೇ ವಾರ್ಡಿನಲ್ಲಿ ತಮ್ಮ ತಾಯಿಯವರಾದ ಲಕ್ಷ್ಮಮ್ಮನವರು ನಗರಸಭಾ ಸದಸ್ಯರಾಗಿದ್ದರು. ಅವರು 65 ವರ್ಷದವರಾಗಿದ್ದು, ಅವರ ಅನುಪಸ್ಥಿತಿಯಲ್ಲಿ ನಾನು ಬಹುಪಾಲು ಕೆಲಸಗಳನ್ನು ಮಾಡಿ ಜನಮನ್ನಣೆ ಗಳಿಸಿದ್ದೇನೆ. ಆ ನಿಟ್ಟಿನಲ್ಲಿ ನನ್ನನ್ನು ಪಕ್ಷದ ವರಿಷ್ಠರು ಹಾಗೂ ಶಾಸಕರಾದ ಕೆ ಶ್ರೀನಿವಾಸಗೌಡರು ಗೆದ್ದು ಬಾ ಎಂದು ಆಶೀರ್ವಾದ ಮಾಡಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ನನ್ನ ವಾರ್ಡ್ನ ಪ್ರಜ್ಞಾವಂತ ಮತದಾರರು ಯಾವುದೇ ಅಂಶಕ್ಕೆ ಒಳಗಾಗದೆ ಸಮರ್ಥನೀಯ ಅಭ್ಯರ್ಥಿಯಾಗಿರುವ ನನ್ನನ್ನು ಆರಿಸಿ ಕಳುಹಿಸುತ್ತಾರೆ ಎಂಬ ಭರವಸೆ ಇದೆ ಎಂದರು. ಇವತ್ತು ಜನರ ಮುಂದೆ ಓಟ್ ಕೇಳೋದಕ್ಕೆ ಹೊರಟಿದ್ದೀನಿ ಬಂಧುಗಳೇ. ಇನ್ನು ಈ ವಾರ್ಡ್ಗೆ ಸಂಬಂಧಪಟ್ಟಂಗೆ ಸುಮಾರು 5 ಜನರು ಕಣದಲ್ಲಿರ್ತಾರೆ, 6 ಜನ ಕಣದಲ್ಲಿರ್ತಾರೆ. 6 ಜನರಲ್ಲಿ JDS ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಚಂದ್ರಮೌಳಿಯಾದ ನಾನು ಕಣದಲ್ಲಿರ್ತೀನಿ. ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿ ಬಂಗಾರಪೇಟೆ ಸರ್ಕಲ್ನ ವೃತ್ತದ ರಮೇಶ್ ಎಂಬುವರು ಮಾಜಿ ನಗರಸಭಾ ಸದಸ್ಯರು ಅವರು ಕಣಕ್ಕಿಳಿದಿರ್ತಾರೆ. ಅದೇ ರೀತಿ BJPಯವರು ಇರ್ತಾರೆ ಮತ್ತು ಇಂಡಿಪೆಂಡೆಂಟ್ ಅವರು 3 ಅಭ್ಯರ್ಥಿಗಳು ಕಣದಲ್ಲಿರ್ತಾರೆ. ನಾನು ಮಾಡಿರ್ತಕ್ಕಂಥ ಜನಸೇವೆಯನ್ನು ಕೆಲವು ಪಟ್ಟಪತ್ರ ಹಿತಾಸಕ್ತಿಗಳು ಸಹಿಸೋಕ್ಕಾಗದಿರ ಬೇರೆ ಕಡೆಯಿಂದ ಫಾರಿನ್ ಕ್ಯಾಂಡಿಡೇಟ್ನ ಹಾಕೋದ್ರ ಮುಖಾಂತರ ವಾರ್ಡ್ನಲ್ಲಿ ಎಂಡ ಹಣ ಮತ್ತು ಈ ಗಿಫ್ಟು ಏನು ಕೊಡುಗೆಗಳ ಸುರಿಮಳೆಯನ್ನು ಸುರಿಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಜನಕ್ಕೆ ಮಾಡಿರ್ತಕ್ಕಂಥ ಸೇವೆ ಮತ್ತು 30 ವರ್ಷಗಳಿಂದ ನೀರಿನ ಅಭಾವ ತುಂಬ ಇತ್ತು ನನ್ನ ಭಾಗದಲ್ಲಿ. ನನ್ನ ತಾಯಿಯವರ ಆಶೀರ್ವಾದದಿಂದ ನಾನು
ಪ್ರತಿ ಮನೆಗೂ ನೀರು ಕೊಡುವಂಥ ಕೆಲಸ ಮಾಡಿದ್ದೀನಿ. ಶೇಕಡ 80% ಭಾಗದಷ್ಟು ಜನಕ್ಕೆ ಇವತ್ತು ನೀರು ಸರಬರಾಜು ಮಾಡ್ತಾ ಇದ್ದೀನಿ. ಆ ಒಂದು ಭರವಸೆ ಮೇಲೆ ನಾನು ಇವತ್ತು ಚುನಾವಣೆಗೆ ಎದುರಿಸ್ತಾ ಇದ್ದೀನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.